ಅರಕಲಗೂಡಿನಲ್ಲಿ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪಟ್ಟಣದ ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ವಿತರಿಸಲಾಯಿತು. ಪಟ್ಟಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ ಅವರು ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ವಿತರಿಸಿದರು. ಬಳಿಕ ಮಾತನಾಡಿ, ಪ್ರತಿ ದಸರಾ ಸಂದರ್ಭದಲ್ಲೂ ಕಾರ್ಮಿಕರಿಗೆ ಬಟ್ಟೆ ವಿತರಿಸುತ್ತಿದ್ದವು. ಈ ಬಾರಿ ಕೋವಿಡ್ ಸಂದರ್ಭದಲ್ಲಿ ಶ್ರಮಪಟ್ಟ ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ನೀಡಬೇಕೆಂದು ಮನಸ್ಸಾಗಿ ಬಟ್ಟೆಯನ್ನು ವಿತರಿಸಲಾಗಿದೆ. ಇನ್ನು ರಾಮನಾಥಪುರ ಮತ್ತು ಕೊಣನೂರಿನಲ್ಲಿರುವ ಪೌರ ಕಾರ್ಮಿಕರನ್ನ ಲಿಸ್ಟ್ ಮಾಡಲು ತಿಳಿಸಿದ್ದು, ಅವರಿಗೂ ಬಟ್ಟೆಯನ್ನು ವಿತರಿಸಲಾಗುವುದು. ಇನ್ನು ಪ್ರತಿ ವರ್ಷ ಬಟ್ಟೆ ನೀಡಲಾಗುವುದು ಎಂದರು. ಪೌರ ಕಾರ್ಮಿಕರು ಮಾತನಾಡಿ, ಕೋವಿಡ್ ವೇಳೆ ಕಿಟ್ಗಳನ್ನ ನೀಡಿದ್ರು. ಇಂದು ಪೌರ ಕಾರ್ಮಿಕರನ್ನ ಗುರುತಿಸಿ ಬಟ್ಟೆಯನ್ನ ನೀಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಪ್ರಾರ್ಥಿಸಿದರು.